ಇದೀಗ ಕೆಲವೊಂದಷ್ಟು ಜನರಿಗೆ ಭ್ರಮೆಗಳು ಕಾಡ್ತಾ ಇರುತ್ತೆ. ಅಂದರೆ ಮನೇಲಿರೋ ಎಲ್ರಿಗೂ ಕೂಡ ತುಂಬ ಮೌನವಾಗಿದೆ, ಸೈಲೆಂಟ್ ಆಗಿದೆ ವಾತಾವರಣ ಅಂತ ಅನ್ಸುತ್ತೆ. ಆದರೆ ಅವ್ರಿಗೆ ಮಾತ್ರ ಯಾರೋ ಚೀರಿದ ಹಾಗೆ, ಯಾರೋ ಅವರನ್ನು ಬೈದ ಹಾಗೆ, ಅವ್ರ ಬಗ್ಗೆ ಕೆಟ್ಟ ಮಾತಾಡಿದ ಹಾಗೆ ಅವ್ರಿಗೆ ಭ್ರಮೆ ಕಾಡ್ತಾ ಇರುತ್ತೆ. ಇನ್ನು ಕೆಲವರಿಗೆ ವಾಸನೆ, ನಮ್ಗೆ ಯಾರಿಗೂ ಸೀದ ವಾಸನೆ ಆಗಲಿ, ಯಾವುದೋ ಸುಟ್ಟ ವಾಸನೆ ಆಗಲಿ ಬರ್ತಾ ಇರಲ್ಲ. ಆದರೆ ಅವ್ರಿಗೆ ಮಾತ್ರ ಇಲ್ಲ ಇಲ್ಲ, ಖಂಡಿತವಾಗ್ಲೂ ಎಲ್ಲೋ ಏನೋ ಸೀದೋಗಿದೆ, ಇಲ್ಲ ಏನೋ ಒಂದು ಸುಡ್ತಾ ಇದ್ದಾರೆ, ಟೈರ್ ಸುಡ್ತಾ ಇರೋವಂಥ ವಾಸನೆ ಬರ್ತಿದೆ, ಈ ತರಹ ಭ್ರಮೆಗಳನ್ನ ಹೇಳ್ತಾರೆ. ಮತ್ತು ಇನ್ನು ಕೆಲವರಿಗೆ ಏನೋ ಕಾಣಿಸುತ್ತೆ ಅವ್ರಿಗೆ, ಇಲ್ಲಿ ಯಾರೋ ಬಂದು ನಿಂತಿದ್ದಾರೆ, ಅವ್ರು ನನ್ನ ಬೈತಾ ಇದ್ದಾರೆ, ಚಾಕು ತೊಗೊಂಬರ್ತಾರೆ, ಚುಚ್ಚುಬಿಡ್ತಾರೆ ನನಗೆ ಅಂತೆಲ್ಲ ಮನೆಯಲ್ಲಿ ರಂಪ ಎಬ್ಸೋರನ್ನ ನಾವು ನೋಡ್ತೀವಿ. ಇದಕ್ಕೆಲ್ಲ ಕೂಡ ಕೆಲವರೊಂದಷ್ಟು ಜನ ಇದು ಖಂಡಿತವಾಗ್ಲೂ ಭೂತ ಚೇಷ್ಟೆನೇ ಇರಬೇಕು, ಇಲ್ಲಾಂತಂದರೆ ಕಿವಿನಲ್ಲಿ ಕೇಳಿಸ್ತಿದೆ ಅಂದರೆ ಕರ್ಣಪಿಶಾಚಿ ಇರಬೇಕು, ಏನೋ ಕೆಟ್ಟ ಸುಟ್ಟ ವಾಸನೆ ಬರ್ತಿದೆ ಅಂದರೆ ದೆವ್ವ ಮೆಟ್ಕೊಂಡಿರಬೇಕು ಅಂತೆಲ್ಲ ಹೇಳಿ ಮಂತ್ರವಾದಿಗಳ ಹತ್ರ ಹೋಗೋದು, ತಾಯಿತಗಳನ್ನ ಕಟ್ಸುವಂಥದ್ದು, ಇಲ್ಲ ಜಾತಕ ತೋರಿಸಿ ಅದಕ್ಕೆ ಗ್ರಹಶಾಂತಿಗಳು ಮಾಡಿಸುವಂಥದ್ದು, ಇಂಥದನ್ನೆಲ್ಲ ಮಾಡ್ತಾ ಇರ್ತಾರೆ. ಆದರೆ ಇದು ಮಾನಸಿಕ ಸಮಸ್ಯೆ ಅಂತ ಗುರುತಿಸುವಂತಹ ಪ್ರಯತ್ನ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇದೆಯಾ? ಮತ್ತು ಜನರು ಮನೋವೈದ್ಯರಲ್ಲಿಗೆ ಯಾಕೆ ಬರಬೇಕು ಇಂತಹ ಸಮಸ್ಯೆ ಇದ್ದಾಗ ಮಂತ್ರವಾದಿಗಳ ಹತ್ರ ಹೋಗದೆ ಅಂತ ಹೇಳ್ತೀರಾ? ಸೊ ಭ್ರಮೆಯ ಕಾಯಿಲೆ, ನೀವು ಹೇಳಿದಾಗೆ ಭ್ರಮೆಯ ಕಾಯಿಲೆ ಇದು ಅತ್ಯಂತ ಪುರಾತನವಾದಂಥ ಮಾನಸಿಕ ಕಾಯಿಲೆ. ಸಾಕ್ಷಾತ್ ಪರಮೇಶ್ವರನಿಗೆ ಸ್ಕಿಜೋಫ್ರೆನಿಯಾ ಆಯಿತು. ಯಾವಾಗ ಯಜ್ಞಕುಂಡಕ್ಕೆ ದಾಕ್ಷಾಯಿಣಿ ಬಿದ್ದು ಸತ್ತೋಗ್ತಾಳೆ, ಬೇಡ ಅಂದರೂ ಹೋಗಿರ್ತಾಳೆ, ತಂದೆ ಅವಮಾನ ಮಾಡ್ತಾನೆ. ಸೊ ಪರಮೇಶ್ವರನಿಗೆ ಈ ಒಂದು ದುಃಖವನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅರೆಬೆಂದಂಥ ದಾಕ್ಷಾಯಿಣಿಯ ಶವವನ್ನು ಹೆಗಲ ಮೇಲೆ ಹಾಕ್ಕೊಂಡು ಇಡೀ ಬ್ರಹ್ಮಾಂಡವನ್ನು ಸುತ್ತಾನೆ. ದಾಕ್ಷಾಯಿಣಿ ಸತ್ತು ಹೋಗಿದ್ದಾಳೆ, ಆಕೆಗೆ ಸಂಸ್ಕಾರ ಮಾಡಬೇಕು ಅನ್ನೋ ಕಲ್ಪನೆಯೂ ಇಲ್ಲ. ಬ್ರಹ್ಮಾದೀನಾಗಿ ಇಡೀ ಬ್ರಹ್ಮಾಂಡ ಸುತ್ತಾ ಇದ್ದಾನೆ. ಆಮೇಲೆ ವಿಷ್ಣು ಹಿಂದೆ ಹೋಗಿ ದಾಕ್ಷಾಯಿಣಿಯ ದೇಹದ ಭಾಗಗಳೆಲ್ಲ ಕತ್ತರಿಸಿ ಕೆಳಗೆ ಬಿಡುವ ಮಾಡಿ ಕೊನೆಗೆ ಸಾಂತ್ವನ ಹೇಳಿ ಪರಮೇಶ್ವರನಿಗೆ ಇದ್ದಂಥ ಭ್ರಮೆಯನ್ನು ಹೋಗಲಾಡ್ಸೋಣ ಅಂತ ನಿಮಗೆ ಶಿವಪುರಾಣದಲ್ಲಿ ಓದ್ತೀರಿ. ಸೊ ಸ್ಕಿಜೋಫ್ರೆನಿಯಾ ಕಾಯಿಲೆ ಎಲ್ಲ ದೇಶಗಳಲ್ಲಿ 5,000-6,000 ವರ್ಷಗಳ ಹಿಂದಿನ ನಮ್ಮ ಸಾಹಿತ್ಯದಲ್ಲಿ ಈ ಹುಚ್ಚು ಕಾಯಿಲೆ ಅಥವಾ ಮತಿಭ್ರಮಣೆ ಅಥವಾ ಚಿತ್ತಭ್ರಮೆಯ ಕಾಯಿಲೆ ರೆಕಾರ್ಡ್ ಆಗಿದೆ. ಬೈಬಲ್ನ ರೆಕಾರ್ಡ್ ಆಗಿದೆ, ನಮ್ಮ ವೇದ ಪುರಾಣಗಳಲ್ಲಿ ರೆಕಾರ್ಡ್ ಆಗಿದೆ, ಮತ್ತು ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ದೇಶದಲ್ಲಿ ಸ್ಕಿಜೋಫ್ರೆನಿಯಾ ಕಾಯಿಲೆ ಅವತ್ತಿಗೆ ಇದ್ದದ್ದು ಇವತ್ತು ಕೂಡ ಇದೆ. ಪ್ರತಿ 1,000 ಜನಸಂಖ್ಯೆಯಲ್ಲಿ ಒಬ್ಬರಿಗೆ ಇಬ್ಬರಿಗೆ ಸ್ಕಿಜೋಫ್ರೆನಿಯಾ ಕಾಯಿಲೆ ಬರುತ್ತೆ ಅಂತ ಈಗ ಅಧ್ಯಯನಗಳು ಹೇಳುತ್ತೆ. ಸೊ ನೀವು ಹೇಳಿದಾಗೆ ಸ್ಕಿಜೋಫ್ರೆನಿಯಾ ಅಥವಾ ಬುದ್ಧಿಭ್ರಮಣೆ ಅಥವಾ ಇನ್ಸ್ಯಾನಿಟಿ ಅಥವಾ ಮ್ಯಾಡ್ನೆಸ್ ಅಂತ ಏನು ಅಥವಾ ಪಾಗಲ್ಪನ್ ಪೈತ್ಯಂ, ಪ್ರತಿ ಭಾಷೆಯಲ್ಲೂ ಒಂದು ಪದ ಇದ್ದೇ ಇದೆ. ಹುಚ್ಚು ಕಾಯಿಲೆಗೆ ಒಂದು ಪದ ಇದೆ. ಆ ಕಾಯಿಲೆ ಬರೋದಕ್ಕೆ ಸಾಮಾನ್ಯವಾಗಿ ಈಗ ನಮ್ಮ ಅಥರ್ವಣ ವೇದದಲ್ಲಿ ಇದು ಭೂತಗಳಿಂದ ಬರ್ತಕ್ಕಂಥದ್ದು ಅಥವಾ ಮನುಷ್ಯನ ಕಾಮ ಕ್ರೋಧ ಲೋಭ ಮೋಹ ಮನಮಾಸ್ತರಿಗಳಿಂದ ಬರ್ತಕ್ಕಂಥದ್ದು ಅಥವಾ ವಿಷವಸ್ತು ಸೇವನೆಯಿಂದ ಬರ್ತಕ್ಕಂಥದ್ದು, ಅದು ಆಲ್ಕೋಹಾಲ್ ಆಗ್ಬೋದು ಅಥವಾ ಮಾದಕೋಸ್ತರ ಸೇವನೆಯಿಂದ ಬರೋದಾಗ್ಬೋದು. ಯಾಕಂದರೆ ಮಾದಕೋಸ್ತರ ಸೇವನೆಯಿಂದ ಅವರು ಭ್ರಮೆಗೊಳಗಾಗ್ತಾರೆ. ಸೊ ಹಾಗಾಗಿ ಇದು ಎಲ್ಲ ನಮ್ಮ ಪುರಾತನ ಗ್ರಂಥಗಳಲ್ಲಿ ರೆಕಾರ್ಡ್ ಆಗಿದೆ. ಅದು ಸ್ಕಿಜೋಫ್ರೆನಿಯಾ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ 300-400 ವರ್ಷಗಳಿಂದ ಏನೂ ಇರಲಿಲ್ಲ. ಆಮೇಲೆ ಈಗ 300-400 ವರ್ಷಗಳಿಂದ ಈಚೆಗೆ ಆ ಸ್ಕಿಜೋಫ್ರೆನಿಯಾ ಅನ್ನೋ ಪದ ಕೂಡ ಗೊತ್ತಿರಲಿಲ್ಲ ಮೊದಲು. ಬರೀ ಇನ್ಸ್ಯಾನಿಟಿ ಅಂದರೆ ಹುಚ್ಚುತನ, ಇಲ್ಲಾಂದರೆ ಮತಿಭ್ರಮಣೆ ಅಥವಾ ಚಿತ್ತಭ್ರಾಂತಿ, ಆ ಥರ ಪದಗಳನ್ನ ಜನ ಉಪಯೋಗಿಸ್ತಾ ಇದ್ದಾರೆ. ಸೊ ಸ್ಕಿಜೋಫ್ರೆನಿಯಾ ಅನ್ನೋ ಪದ ಬಂದಿದ್ದು ಇಲ್ಲಿ ಸ್ಪ್ಲಿಟ್ ಆಗುತ್ತೆ ಅಂತ. ಏನು ಮನುಷ್ಯನ ಭಾವನೆಗೂ ಆಲೋಚನೆಗೂ ಸಂಬಂಧ ಇಲ್ಲ, ಮನುಷ್ಯನ ಆಲೋಚನೆಗೂ ಅವನ ವರ್ತನೆಗೂ ಸಂಬಂಧ ಇಲ್ಲ. ಜೊತೆಗೆ ಅವರಿಗೆ ಪಂಚೇಂದ್ರಗಳಿಗೆ ಈ ಥರ ಯಾರು ಇದ್ದರೂ ಕೂಡ ಯಾರೋ ಬಂದ ಹಾಗೆ, ಯಾರೋ ಅವನ ಒಡೆಗೆ ಬಂದ ಹಾಗೆ ಅಥವಾ ಬೈದ ಹಾಗೆ ಅಥವಾ ವಾಸನೆಗಳು ಅಥವಾ ಸ್ಪರ್ಶ ಸಂವೇದನೆ ಅಥವಾ ಏನಿದ್ದರೂ ಕೂಡ ಇಲ್ಲ ರುಚಿನೋ ಏನೋ ಗೊತ್ತಾಗ್ತಕ್ಕಂಥದ್ದು, ಈ ಥರ ನಾನಾ ರೀತಿಯ ಭ್ರಮೆಗಳು ಜೊತೆಗೆ ಸಂಶಯ. ಹಾಗೆ ಅವರ ವರ್ತನೆ ಎಲ್ಲ ವಿಚಿತ್ರ.
ಅನಗತ್ಯವಾಗಿ ದುಃಖ, ಅನಗತ್ಯವಾಗಿ ಕೋಪ, ಅನಗತ್ಯವಾಗಿ ಸೆಟ್ ಮಾಡ್ತಕ್ಕಂಥದ್ದು. ಆಮೇಲೆ ಅವರ ಅಪಾಯ ಕೂಡ ಅಪಾಯಕಾರಿ ಕೂಡ ತಮ್ಮಂತಾವೇ ಕೊಂದ್ಕೋಬೋದು, ಇಲ್ಲಾಂದ್ರೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು, ಯಾವುದೇ ಅಪರಾಧ ಮಾಡ್ಬೋದು. ಅಪರಾಧ ಮಾಡ್ತೀವಿ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ ಯಾಕಂತ ಗೊತ್ತಿಲ್ಲ. ಸೊ ಹಾಗಾಗಿ ಸ್ಕಿಜೋಫ್ರೆನಿಯಾ ಅನ್ನೋ ಪದ ಸುಮಾರು 400 ವರ್ಷಗಳಿಂದ ಕಾಯಿನ್ ಆಗಿ, ಆಮೇಲೆ ಈಗ ಸ್ಕಿಜೋಫ್ರೆನಿಯಾ ಅನ್ನೋ ಕಾಯಿಲೆಗೆ ಒಂದು ನಿರ್ದಿಷ್ಟವಾದಂಥ ರೋಗ ಲಕ್ಷಣ ಕೊಟ್ಟಿದ್ದೇವೆ. ಒಂದು ಮಾತು ವರ್ತನೆ ವಿಚಿತ್ರವಾಗ್ತಕ್ಕಂಥದ್ದು, ಅದು ಯಾವುದೇ ಸಂಬಂಧ ಇಲ್ಲ, ಅರ್ಥವಿಲ್ಲ, ವಿಚಿತ್ರವಾಗಿ ಮಾತು, ವಿಚಿತ್ರವಾಗಿ ವರ್ತನೆ, ಸನ್ನಿವೇಶಕ್ಕೂ ಸಂದರ್ಭಕ್ಕೂ ಏನೂ ಜೋಡಣೆ ಇಲ್ಲ. ಹಾಗೆ ಅವರ ನಿತ್ಯ ಕರ್ಮಗಳೆಲ್ಲ ವ್ಯತ್ಯಾಸ ಆಗುತ್ತೆ. ಊಟ ಮಾಡೋದಿಲ್ಲ, ಬಟ್ಟೆ ಹಾಕೊಳ್ಳೋದಿಲ್ಲ, ತಿಂಗಳಾನುಗಟ್ಟಲೆ ಸ್ನಾನ ಮಾಡೋದಿಲ್ಲ, ತಲೆ ಬಾಚಿಕೊಳ್ಳೋದಿಲ್ಲ, ಅಥವಾ ಮನೆ ಬಿಟ್ಟು ಇಡೀ ಪ್ರಪಂಚ ಅಲಿಬಹುದು. ಯಾಕೆಂದರೆ ಅನೇಕ ಮಾರ್ಕೆಟ್ಟು ಪ್ರದೇಶಗಳಲ್ಲಿ ಅಥವಾ ಅಂಥವನ್ನ ಇವತ್ತು ನೋಡ್ತೇವೆ. ತಿಂದೆ ಬಟ್ಟೆ ಉಟ್ಕೊಂಡು ತಮ್ಮ ತಾವೆ ಮಾತಾಡಿಕೊಂಡು ನಕ್ಕೊಂಡು ಕುಣ್ಕೊಂಡು ಇರ್ತಕ್ಕಂಥ ಹುಚ್ಚರನ್ನು ಜನ ಬಾಹಿರಿಂದ ನೋಡೋರು, ಜೊತೆಗೆ ಅವ್ರನ್ನ ದೂರ ಇಡೋರು, ಇವರೆಲ್ಲ ಅಪಾಯಕಾರಿ ಜನ ಅಂತ. ಮತ್ತು ಇದು ಯಾವ ಜನ್ಮದ ಕರ್ಮನೋ ಅನುಭವಿಸ್ತಾ ಇದ್ದಾನೆ, ಅಥವಾ ಯಾವುದೋ ದೇವ ಮೆಟ್ಕೊಂಡಿದೆ, ಅಥವಾ ಮಾಟ ಮಂತ್ರ ತಗ್ಸೋದು, ಅಥವಾ ಭೂತೋಚ್ಚಾಚನೆ ಮಾಡಿಸೋದು, ಅದೇನೋ ಆಗದಿದ್ದಾಗ ಕೈ ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಸೊ ಈ ಥರ ಈ ಸ್ಕಿಜೋಫ್ರೆನಿಯಾ ಕಾಯಿಲೆ ಕಾರಣ ಏನು ಅಂತಂದರೆ, ಪುನಃ ನಮ್ಮ ನರಕೋಶಗಳಲ್ಲಿ ಕೆಲವು ರಾಸಾಯನಿಕ ವಸ್ತುಗಳು ಏರ್ಪೇರಾಗೋದ್ರಿಂದ ಈ ಭ್ರಮಗಳು ಬ್ರೈನ್ನಲ್ಲೇ ಉತ್ಪತ್ತಿ ಆಗುತ್ತೆ ಅಂತ. ಅವರಿಗೆ ವಾಸನೆ ಬರ್ತಾಯಿದ್ರೆ ವಾಸನೆ ಹೊರಗಡೆಯಿಂದ ಬರ್ತಾಯಿಲ್ಲ, ಒಳಗಡೆನೇ ಅವರಿಗೆ ಕೆಟ್ಟ ವಾಸನೆ ಸೀದ ಹಾಗೆ, ಅಥವಾ ಇಲ್ಲೆಲ್ಲೋ ಶತ ಹೆಣ ಬಿದ್ದಿದೆ, ಹೆಣದ ವಾಸನೆ ಬರ್ತಿದೆ ನನಗೆ, ಅಥವಾ ಚಿತೆ ಉರಿತಾ ಇದೆ. ಚಿತೆನೂ ಎಂಥದ್ದಿಲ್ಲ, 10 ಜನ ನಿಂತ್ಕೊಂಡಿರೆ, ನನ್ನ ಕೊಲ್ಲದಾಗ ನಿಂತ್ಕೊಂಡಿರೆ, ನನ್ನ ಹೆಂಡತಿ ನನಗೆ ವಿಷ ಹಾಕ್ತಾಳೆ, ಆಗಲೇ ವಿಷ ಹಾಕ್ಬಿಟ್ಟಿದೆ, ವಿಷ ಎಲ್ಲ ನನ್ನ ದೇಹದಲ್ಲಿ ಸುತ್ತಾ ಇದೆ, ನನಗೆ ಹೃದಯ ಕೆಲಸನೇ ಮಾಡ್ತಿಲ್ಲ, ಕರಳೆ ಕೆಲಸ ಮಾಡ್ತಿಲ್ಲ. ಸೊ ಆ ಥರ ವಿಚಿತ್ರವಾದ ಅನುಭವಗಳನ್ನ ಅವರು ರಿಪೋರ್ಟ್ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಶುರುವಾಗ್ತಕ್ಕ ಯಾವುದೇ ವಯಸ್ಸನ್ನು ಬರ್ಬೋದು, ಸಾಮಾನ್ಯವಾಗಿ ಶುರುವಾಗ್ತಕ್ಕಂಥ 15-30 ಸ್ಕಿಜೋಫ್ರೆನಿಯಾ ಶುರುವಾಗೋದು 15-30 ವಯಸ್ಸಲ್ಲಿ, ಮತ್ತು ಯಾವುದೇ ವಯಸ್ಸಿಗೆ ಶುರುವಾಗ್ಬೋದು. ಹೆಚ್ಚಿನ ಪ್ರಕರಣಗಳಲ್ಲಿ 15-30 ಇದ್ದಕ್ಕಿದ್ದಾಗೆ ಶುರುವಾಗುತ್ತೆ, ದಿಢೀರಂತ ಶುರುವಾಗ್ಬೋದು. ಅದು ಸ್ವಲ್ಪ ಕೆಲವು ಸತಿ 6 2 ವರ್ಷ ಬೇಕಾಗುತ್ತೆ, ಇವನಿಗೇನೋ ಆಗ್ತಿದೆ ಅಂತ ಜನರಿಗೆ ಅರ್ಥವಾಗಬೇಕಾದ್ರೆ ಮೊದಲು ಬಂಕ್ ಆಗಿಬಿಡ್ತಾರೆ, ಕಾಲೇಜ್ ಹೋಗೋದಿಲ್ಲ, ಕೆಲಸ ಮಾಡೋದಿಲ್ಲ, ಮದುವೆ ಆಗಿದ್ದರೆ ಸಾಂಸಾರಿಕ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ, ಆಮೇಲೆ ತಮ್ಮಿಷ್ಟ ಬಂದಾಗ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಯಾವುದೇ ವಯಸ್ಸಿನಲ್ಲಿ ಮತ್ತು ಯಾವುದೇ ವರ್ಗದಲ್ಲಿ, ಇದು ಬಡವರಿಗೆ ಮಾತ್ರ ಬರ್ತದೆ, ಶ್ರೀಮಂತರಿಗೆ ಮಾತ್ರ ಬರ್ತದೆ, ಹಳ್ಳಿಯವರು ಬರ್ತದೆ, ಪಟ್ಟಣ ಬರ್ತದೆ, ಏನಿಲ್ಲ, ಯಾರಿಗೆ ಬೇಕಾದ್ರೂ ಬರ್ಬೋದು. ಮತ್ತೆ ಸೂಕ್ತ ಚಿಕಿತ್ಸೆ ಆಮೇಲೆ ಬರೋದ ಕಾರಣ ಈ ರಾಸಾಯನಿಕ ವ್ಯತ್ಯಾಸ ಯಾಕಾಗತ್ತೆ ಅನ್ನೋ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಒಂದು 5% ಇದು ಜೆನೆಟಿಕ್ ಆಗಿ ಆನುವಂಶಿಕೋ ಬರ್ಬೋದು. 3ನೇ ತಲೆಮಾರು 4ನೇ ತಲೆಮಾರು ಯಾರಿಗೋ ಸ್ಕಿಜೋಫ್ರೆನಿಯಾ ಇದ್ದಿರ್ಬೋದು, ಅದು ಯಾರಿಗೂ ಗೊತ್ತ ಜ್ಞಾಪಕ ಇರೋದಿಲ್ಲ, ಯಾರೋ ರೆಕಾರ್ಡ್ ಮಾಡಿರೋದಿಲ್ಲ. ಸೊ ಜೆನೆಟಿಕಾ ಬರ್ಬೋದು ಅಂತ ಒಂದು ಕಲ್ಪನೆ ಇದೆ. ಇನ್ನೊಂದು ಅಸ್ಪಷ್ಟ ಕಾರಣ, ಇನ್ನು ಈವನ್ ಟುಡೇ ಇನ್ನು 95% ಯಾಕೆ ಸ್ಕಿಜೋಫ್ರೆನಿಯಾ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಮಾಹಿತಿ ಇಲ್ಲ, ಇನ್ನೂ ಒಂದು ನಿಗೂಢವಾಗಿ ಉಳ್ಕೊಂಡಿದೆ. ಆದರೆ ಅದೃಷ್ಟವಶಾತ್ '55-'60 ಔಷಧಿಗಳು ಬಂದವು. ಅದಕ್ಕೆ ಮೊದಲು 1939-1940 ವಿದ್ಯುತ್ ಕಂಪನ ಚಿಕಿತ್ಸೆ, ಅದೊಂದೇ ಇವತ್ತಿಗೂ ಬಳಕೆಯಲ್ಲಿದೆ. ಅದೇ ಫಸ್ಟ್ ಟ್ರೀಟ್ಮೆಂಟ್ ಶುರುವಾಗಿದ್ದು. ಅದ್ರ ಮೊದಲು ನಾನಾ ಥರ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ಏನೂ ಆಗ್ತಿರಲಿಲ್ಲ. ಅವನ ಮೆಂಟಲ್ ಅಸೈಲಮ್ಗಳಲ್ಲಿ ಅಥವಾ ಮೆಂಟಲ್ ಹಾಸ್ಪಿಟಲಲ್ಲಿ ಸೇರಿಸ್ಬಿಡೋರು, ಅವರಲ್ಲೇ ಸಾಯಬೇಕು. ಸೊ ಪ್ರಪಂಚದಾದ್ಯಂತ ಎಸ್ಪೆಷಲಿ ಯುರೋಪ್ನಲ್ಲಿ, ನಮ್ಮ ದೇಶದಲ್ಲಿ ಕೂಡ ಈತ ಮಾನಸಿಕ ರೋಗಗಳನ್ನು, ಸ್ಕಿಜೋಫ್ರೆನಿಯಾ ರೋಗಗಳನ್ನು ದೇವಸ್ಥಾನದಲ್ಲೋ, ದರ್ಗಾಗಳಲ್ಲೋ, ಅಥವಾ ಯಾವುದೋ ಒಂದು ಸುರಕ್ಷಿತ ಕ್ಷೇತ್ರದಲ್ಲಿ ಇಟ್ಟು ಅವರಿಗೆ ಪೂಜೆ ಪುನಸ್ಕಾರ ಸ್ನಾನ ಮಾಡಿದ ದಿನ, ಅಥವಾ ಅವ್ರಿಗೆ ಯಾರೋ ಊಟ ಹಾಕೋರು, ಆ ಥರ ಮನೆಯಿಂದ ದೂರ ಮಾಡಿ ಅಲ್ಲಿರಿಸ್ಬಿಡೋರು. ಮೊಘಲ ಕಾಲದಲ್ಲಿ ಅಸೈಲಮ್ಗಳು ಶುರುವಾದವು. ಬ್ರಿಟಿಷರು ಬಂದು ಯುರೋಪ್ನಲ್ಲಿ ಶುರು ಮಾಡೋಂಥ ಮೆಂಟಲ್ ಹಾಸ್ಪಿಟಲ್ಗಳನ್ನು ಇಂಡಿಯಾದಲ್ಲಿ ಕಟ್ಟಿದ್ರು. ಇಂಡಿಯಾಕ್ಕೆ ಸ್ವಾತಂತ್ರ್ಯ ಬಂದಾಗ 19 ಮೆಂಟಲ್ ಹಾಸ್ಪಿಟಲ್ಗಳು ಬ್ರಿಟಿಷರು ಎಲ್ಲೆಲ್ಲಿ ಆಳ್ವಿಕೆ ಮಾಡಿದ್ರು ಅಲ್ಲಿ ಕಟ್ಟಿದ್ರು. ಮೊದಲು ಯುರೋಪಿಯನ್ ಸೋಲ್ಜರ್ಸ್ಗೆ, ಆಮೇಲೆ ಲೋಕಲ್ ಪೀಪಲ್ಗೂ ಅಡ್ಮಿಷನ್ ಮಾಡೋರು. ಏನು ಅಡ್ಮಿಷನ್ ಮಾಡೋದು ಕೂಡ ಹಾಕೋದಷ್ಟೇ,
ಅಸೈಲಮ್ಸ್ ಅಂದರೆ ಆಶ್ರಯ ಕೊಡ್ತಕ್ಕಂಥವು. ಅಲ್ಲಿ ಹೋದವ್ರು ಮತ್ತೆ ವಾಪಸ್ ಬರ್ತಾರೆ, ಯಾಕೆಂದರೆ ಅಲ್ಲಿ ಯಾವುದೇ ಅವ್ರಿಗೆ ಊಟ ಸರಿಯಾಗಿರಲಿಲ್ಲ, ಔಷಧಿ ಇಲ್ಲ, ಇನ್ಫೆಕ್ಷನ್ ಆಗಿ ಸತ್ತು ಹೋಗೋರು. ಹಾಗಾಗಿ ಮೆಂಟಲ್ ಹಾಸ್ಪಿಟಲಿಂದ ಜನ ಹೆದರುವಾಗಾಯಿತು. ಇವತ್ತು ಕೂಡ ಮೆಂಟಲ್ ಹಾಸ್ಪಿಟಲ್ ಪದ ಉಚ್ಚ ಆಸ್ಪತ್ರೆಯಿಂದ ಜನ ಹೆದರ್ತಾರೆ, ಯಾಕಂದರೆ ಅಲ್ಲಿ ಹೋದವರು ವಾಪಸ್ ಜೀವಂತ ಬರಲ್ಲ, ಅಲ್ಲೇ ಸತ್ತೋಗ್ತಾರೆ ಅವರು ಅಂತ. ಸೊ 60ನೇ ಇಸ್ವಿ ಆದಮೇಲೆ ಔಷಧಿಗಳ ಪ್ರವೇಶ ಆದಮೇಲೆ ಈಗ ಸ್ಕಿಜೋಫ್ರೆನಿಯಾ ವಾಸಿಯಾಗುವಂತಹ ಕಾಯಿಲೆ. ಅಂದರೆ ಎಷ್ಟು ಬೇಗ ನೀವು ಗುರುತಿಸ್ತೀರೋ ಅಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ತಂತಂದರೆ ಸ್ಕಿಜೋಫ್ರೆನಿಯಾ ವಾಸಿಯಾಗುತ್ತೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ 75% ಸ್ಕಿಜೋಫ್ರೆನಿಯಾ ರೋಗಿಗಳು ಔಷಧಿ ಚಿಕಿತ್ಸೆಯಿಂದ ವಾಸಿಯಾಗ್ತಾರೆ. ಬೇಗ ಬರಬೇಕಷ್ಟೇ, ವಿತಿನ್ 1 ಇಯರ್ ಕಾಯಿಲೆ ಶುರು ಆದ 1 ವರ್ಷದಲ್ಲಿ ಬಂತು ಅಂತಂದರೆ ಆಲ್ಮೋಸ್ಟ್ 90% 100% ವಾಸಿಯಾಗುತ್ತೆ. ಆಮೇಲೆ ಅವರು ಡಾಕ್ಟರ್ ಆಗಿ ಕೆಲಸ ಮಾಡ್ಬೋದು, ಇಂಜಿನಿಯರ್ ಕೆಲಸ ಮಾಡ್ಬೋದು, ಗೃಹಿಣಿಯಾಗಿ ಕೆಲಸ ಮಾಡ್ಬೋದು, ವ್ಯಾಪಾರಿಯಾಗಿ ಕೆಲಸ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ಔಷಧಿಗಳಿಂದ ಆ ಡೋಪಮೈನ್ ಲೆವೆಲ್ ಸರೋಯಿತು ಅಂತಂದರೆ ಭ್ರಮೆಗಳು ಹೊರಟೋಗುತ್ತೆ. ಹಾಗೆ ಅವರ ಇಂಟೆಲಿಜೆನ್ಸ್ಗೇನೂ ಇಲ್ಲ, ಬುದ್ಧಿವಂತಿಕೆ ಏನೂ ತೊಂದರೆ ಇಲ್ಲ, ಎಲ್ಲರಾಗಿ ಜೀವನ ಮಾಡ್ಬೋದು. ಹಾಗೆ ವಾಸಿಯಾದಂಥ ವ್ಯಕ್ತಿ ಮದುವೆ ಆಗ್ಬೋದು, ಮಕ್ಕಳನ್ನ ಪಡಿಬೋದು, ಸಾಂಸಾರಿಕ ಜೀವನ ಮಾಡ್ಬೋದು, ಸಮಾಜದಲ್ಲಿ ಉಪಯುಕ್ತವಾಗಿ ಬದುಕ್ಬೋದು. ಹೌದು, ಎಷ್ಟೋ ಜನ ಸೈಂಟಿಸ್ಟ್ಗಳು ಸ್ಕಿಜೋಫ್ರೆನಿಯಾ ಬಂದಾದಮೇಲೆ ನೋಬೆಲ್ ಪ್ರೈಸ್ ತೊಗೊಂಡಿದ್ದಾರೆ. ಅನೇಕ ಸೈಂಟಿಸ್ಟ್ಗಳು ದೊಡ್ಡ ದೊಡ್ಡ ಸಂಶೋಧನೆಗಳು ಮಾಡಿದ್ದಾರೆ ಸ್ಕಿಜೋಫ್ರೆನಿಯಾ ಬಂದು ಟ್ರೀಟ್ಮೆಂಟ್ ತೊಗೊಂಡು. ಸೊ ಹಾಗಾಗಿ ಸ್ಕಿಜೋಫ್ರೆನಿಯಾ ಕಾಯಿಲೆ ಈಗ ಚಿಕಿತ್ಸೆಗೆ ಒಳಗಾಗುವಂತಹ ವಾಸಿಯಾಗುವಂಥ ಕಾಯಿಲೆ. ಅಂದರೆ ನಮ್ಮ ದೇಶದಲ್ಲಿ ನಾನು ಮೊದಲೇ ಹೇಳಿದಾಗೆ ನಮ್ಮಲ್ಲಿ ಸ್ಕಿಜೋಫ್ರೆನಿಯಾ ಗುರುತು ಮಾಡೋದಿಲ್ಲ, ಒಂದು ಹಾಗೆ ಚಿಕಿತ್ಸೆಗೆ ಕರ್ಕೊಂಬರೋದಿಲ್ಲ. ಹಾಗೆ ಇನ್ನೊಂದು ಸಮಸ್ಯೆ ಅಂತಲೇ ಸ್ಕಿಜೋಫ್ರೆನಿಯಾಗಳು ಚಿಕಿತ್ಸೆ ಒಪ್ಪಲ್ಲ, ಅದು ದೊಡ್ಡ ಸಮಸ್ಯೆ. ನನಗೇನಾಗಿಲ್ಲ, ನಾನು ಚೆನ್ನಾಗಿದ್ದೇನೆ, ನೀವು ಬೇಕಾದ್ರೆ ಟ್ರೀಟ್ಮೆಂಟ್ ತೊಗೊಳ್ಳಿ, ನಾನು ಚೆನ್ನಾಗೇ ಇದ್ದೇನೆ. ಸೊ ಹಾಗಾಗಿ ಅನೇಕ ಫ್ಯಾಮಿಲಿಗಳು ಸ್ಕಿಜೋಫ್ರೆನಿಯಾ ಮಗ ಅಥವಾ ಸ್ಕಿಜೋಫ್ರೆನಿಯಾ ಹೆಂಡತಿ, ಸ್ಕಿಜೋಫ್ರೆನಿಯಾ ಗಂಡ ಅಥವಾ ತಂದೆ ಇದ್ದರೂ ಕೂಡ ಸರ್ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ, ನಮ್ಮ ಮನೆಯವಳಿಗೆ ಬರ್ತಾನೆ ಅಥವಾ ಆಸ್ಪತ್ರೆ ಬರೋದಿಲ್ಲ, ನೀವು ಔಷಧಿ ಕೊಡ್ತೀರಿ, ಒಂದಿನ ತಿಂದ ಆಮೇಲೆ ಎಪ್ಪಿಸಾಕ್ಬಿಡ್ತಾನೆ. ಸೊ ಹಾಗಾಗಿ ಇದೊಂದು ಸ್ಕಿಜೋಫ್ರೆನಿಯಾ ಟ್ರೀಟ್ಮೆಂಟ್ ಇದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕೆಂದರೆ ಶುರುವಿನಲ್ಲಿ ಬಂತು ಅಂದರೆ ಒಪ್ಪಿಸ್ಬೋದು, ಆಮೇಲೆ ಕಾಯಿಲೆ ಜಾಸ್ತಿ ಆದಮೇಲೆ ಅವ್ರನ್ನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಪ್ರಯತ್ನ ಮುಂದುವರಿಸ್ಬೇಕು. ಹಾಕಿರೋ ಸತಿ ಆ ಥರ ಕೋಆಪ್ರೇಷನ್ ಮಾಡದಿರ್ತಕ್ಕಂಥ ರೋಗಿಗಳನ್ನು ಆಸ್ಪತ್ರೆಯಲ್ಲಿ ಸೇರಿಸಿ ಇಲ್ಲಾಂದರೆ ರಿಹ್ಯಾಬ್ ಸೆಂಟರ್ನಲ್ಲಿಟ್ಟು ಅವ್ರಿಗೆ ಔಷಧಿ ಉಪಚಾರ ಮಾಡಿ ಇಂಪ್ರೂವ್ ಮಾಡಬೇಕಾಗತ್ತೆ. ಸೊ ಅದು ಇತ್ತೀಚೆಗೆ ನಡ್ಕೊಂಡು ಬರ್ತಾಯಿದೆ. ಈಗ ಸಾಕಷ್ಟು ಜನ ಸ್ಕಿಜೋಫ್ರೆನಿಯಾ ರೋಗಿಗಳು ತೀವ್ರ ಮಟ್ಟದಲ್ಲಿದ್ದಾಗ ಸ್ವಲ್ಪ ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ ಇನ್ ಪೇಷಂಟ್ ಟ್ರೀಟ್ಮೆಂಟು, ಮತ್ತು ಹೆಚ್ಚಿನ ಜನಕ್ಕೆ ಔಟ್ ಪೇಷಂಟ್ ಟ್ರೀಟ್ಮೆಂಟೇ ಸಾಕು. ಈಗ ನಮ್ಮ ಬೆಂಗಳೂರು ಸುತ್ತಮುತ್ತಲೇ ಸುಮಾರು 150 ಹಳ್ಳಿಗಳಲ್ಲಿ ಅಂದರೆ 70-80 ಜನ ಸ್ಕಿಜೋಫ್ರೆನಿಯಾ ರೋಗಿಗಳನ್ನು ಕಂಡುಹಿಡಿದು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ವಾಸ ಮಾಡಿದ್ವಿ. ಕಮ್ಯುನಿಟಿನಲ್ಲಿ ಹಳ್ಳಿನಲ್ಲಿ ಏನು ಮಾಡೋಕ್ಕಾಗಲ್ಲ ಸರ್, ತಲೆ ಕೆಟ್ಟೋಗಿದೆ ಅವನಿಗೆ, ಹಣೆ ಬರ ಏನು ಮಾಡೋಕ್ಕಾಗತ್ತೆ ಅಂತ ಬಿಟ್ಬಿಟ್ಟಿದ್ರು. ಸೊ ಹಾಗಾಗಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಬಹುತೇಕ ಜನ ಇಂಪ್ರೂವ್ ಆಗ್ತಾರೆ. ಆಮೇಲೆ ಅಕ್ಸೆಪ್ಟೆನ್ಸ್, ಯಾಕಂದರೆ ಈಗ ಗಂಡಸನ್ನು ಅಕ್ಸೆಪ್ಟ್ ಮಾಡ್ಕೊಡ್ತಾರೆ, ಹೆಂಗಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮ್ಮ ದೇಶದಲ್ಲಿ. ಅವಳು ಹುಚ್ಚಿಯವಳು, ಅವ್ರ ಜೊತೆ ಏನು ಸಂಸಾರ ಮಾಡೋದು ಅಂತ ಗಂಡನ ಬಿಟ್ಬಿಡ್ತಾನೆ ಅಥವಾ ಅತ್ತೆಮ್ಮವನ್ನು ಓಡಿಸ್ಬಿಡ್ತಾರೆ. ಸೊ ಹಾಗಾಗಿ ಎಸ್ಪೆಷಲಿ ಮಹಿಳಾ ಸ್ಕಿಜೋಫ್ರೆನಿಯಾ ರೋಗಿಗಳ ಸ್ಥಿತಿಗತಿ ಇನ್ನೂ ನಮ್ಮ ದೇಶದಲ್ಲಿ ಕಷ್ಟನೇ, ಯಾಕೆಂದರೆ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೇ ಗಂಡ ತೊಂದರೆ ಇತ್ತು ಅಂತಂದರೆ ಪಾಪ ಹೆಂಡತಿ ನಿಷ್ಠೆಯಿಂದ ನೋಡ್ಕೊಳ್ತಾಳೆ, ಇವತ್ತು ಮನೆಯವರು ಒಪ್ಕೊಳ್ತಾರೆ ಮಗನ ಹೊರಗೆ ಹಾಕಬಾರ್ದು ಅಂತ, ಅದೇ ಸೊಸೆನ ಹೊರಗೆ ಹಾಕ್ಬಿಡ್ತಾರೆ. ಹಾಗಾಗಿ ಸೋಷಿಯಲ್ ಅಕ್ಸೆಪ್ಟೆನ್ಸ್, ಸಾಮಾಜಿಕವಾಗಿ ಸ್ಕಿಜೋಫ್ರೆನಿಯಾ ರೋಗಗಳನ್ನು ಒಪ್ಪಿಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಅವರಿಗೆ ಬದುಕೋ ಅವಕಾಶ ಮಾಡಿಕೊಟ್ರೆ ಅನೇಕ ಸ್ಕಿಜೋಫ್ರೆನಿಯಾ ರೋಗಗಳು ಸಾಮಾನ್ಯ ಜೀವನ ಮಾಡ್ಬೋದು. ಅದರ ಬಗ್ಗೆ ತಿಳುವಳಿಕೆ, ಅದರ ಬಗ್ಗೆ ಮನಃಪರಿವರ್ತನೆ ಸಮಾಜಕ್ಕೆ ಆಗಬೇಕಾಗತ್ತೆ. ಈಗಲೂ ಕೂಡ ನಮ್ಮ ರಾಜಕಾರಣಿಗಳು ಮೆಂಟಲ್ ಕೇಸ್ ಅಂತ ಒಬ್ಬನೊಬ್ಬರು ಬೈದಾಡ್ತಾರೆ, ಯಾಕೆಂದರೆ ನಿಮ್ಮ ಮಾನಸಿಕ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆ ಅದು ಇವತ್ತು ಕೂಡ ಮೊದಲು ರೋಟ್ ನಂಬರ್ 4 ಕಳಿಸಿದ್ದವರು ಮೆಂಟಲ್ ಹಾಸ್ಪಿಟಲ್ ಬೆಂಗಳೂರು, ಒಂದೇ ಒಂದು ಬಸ್ ಬರೋದು ರೋಟ್ ನಂಬರ್ 4.
ಯಾರಾದರೂ ಈ ಥರ ಸ್ಕಿಜೋಫ್ರೆನಿಯಾ ಆ ಥರ ಇತ್ತು ಅಂತಂದರೆ ಅವನು ರೂಟ್ ನಂಬರ್ 4 ಕೇಸ್ ಅಂತ ಅಥವಾ ಮೆಂಟಲ್ ಕೇಸ್ ಅಂತ. ಇವತ್ತು ಕೂಡ ಮೆಂಟಲ್ ಅನ್ನೋ ಪದ ಅಥವಾ ಈಗ ನಿಮ್ಮಾಸ್ ಅನ್ನೋ ಪದ ಹೀನಾಯ ಮಾಡಲಿಕ್ಕೆ ಬೈದಾಡಲಿಕ್ಕೆ ಅವಕಾಶ ಕೊಟ್ಬಿಟ್ಟಿದೆ. ನಮ್ಮ ರಾಜಕಾರಣಿಗೆ ಅರ್ಥವೇ ಆಗೋದಿಲ್ಲ. ಈಗ ನಾವು ನಿಮ್ಮಾನ್ಸ್ ಕೇಸ್ ಅಂತಂದರೆ ಅನೇಕ ರೋಗಿಗಳಿಗೆ ನಾವು ಅನ್ಯಾಯ ಮಾಡ್ತಿದ್ದೇವೆ, ಸಾಮಾಜಿಕ ಸ್ಟಿಗ್ಮಾನ ಜಾಸ್ತಿ ಮಾಡ್ತೀವಿ ಅನ್ನೋ ಕಲ್ಪನೆ ಇಲ್ಲವೇ ಇಲ್ಲ. ಅವರ ಭರದಲ್ಲಿ ಪ್ರತಿಪಕ್ಷದ ಬಯೋ ಭರದಲ್ಲಿ ಅಪಹಾಸ್ಯ ಮಾಡೋದು ಅಥವಾ ನಮ್ಮ ಸಿನಿಮಾಗಳು ಸಾಕಷ್ಟು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತವೆ. ಮಾನಸಿಕ ರೋಗಗಳನ್ನು ಬಹುಪೋನ್ಥರ ಕೋತಿಗಳ ಥರ ತೋರಿಸೋದು ಅಥವಾ ಮೆಂಟಲ್ ಹಾಸ್ಪಿಟಲ್ನ ಹಳೆಯ ಕಾಲದ ಅಸಲೆಯ ಥರ ತೋರಿಸೋದು. ಹೀಗಾಗಿ ಜನಗಳಲ್ಲಿ ಸ್ಟಿಗ್ಮಾ ಇನ್ನೂ ಉಳ್ಕೊಳ್ಳೋದಕ್ಕೆ ನಮ್ಮ ಮೀಡಿಯಾಗಳು ಕಾರಣ ಆಗ್ತಾರೆ, ಹಾಗೆ ನಮ್ಮ ರಾಜಕಾರಣಿಗಳು ಅಥವಾ ಜನಸಾಮಾನ್ಯರು ಕಾರಣ ಆಗ್ತಾರೆ. ಸೊ ಸ್ಕಿಜೋಫ್ರೆನಿಯ ಯಾವುದೇ ಖಾಯಿಲೆ ಇದ್ದಾಗೆ ವಾಸಿಯಾಗುವಂಥ ಖಾಯಿಲೆ, ಅವರಿಗೆ ಅವಕಾಶ ಕೊಡಬೇಕು, ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋ ಕಲ್ಪನೆ ನಮ್ಮಲ್ಲಿ ಬರಬೇಕು. ಯಾವುದೇ ಸಂಕೋಚ ಇಲ್ಲದೇ ಎಷ್ಟು ಬೇಗ ಸಾಧ್ಯ, ಯಾವುದೇ ವ್ಯಕ್ತಿ ಮಗ ಆಗಲಿ ಸೊಸೆ ಆಗಲಿ ಅಥವಾ ಗಂಡ ಆಗಲಿ ಹೆಂಡತಿ ಆಗಲಿ ಈ ಥರ ಭ್ರಮೆಗೊಳಗಾಗಿ ಅಂತ ಗೊತ್ತಾದ ತಕ್ಷಣವೇ ನೇರವಾಗಿ ಮನೋವೈದ್ಯರನ್ನು ಕಾಣ್ತಕ್ಕಂಥದ್ದು. ಯಾಕಂದರೆ ಅನೇಕ ಜನರಲ್ ಪ್ರಾಕ್ಟೀಷನ್ಸ್ಗೆ ಈ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡೋಕೆ ಇರ್ತಾರೆ, ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಸ್ವಲ್ಪ ಬರ್ತಾರೆ, ಮಾತ್ರೆ ಕೊಟ್ಟರೆ ತಗೊಳ್ಳೋದಿಲ್ಲ, ಏನು ಮಾಡೋ ಸರ್ ಅಂತ. ಹೀಗಾಗಿ ಜನರಲ್ ಡಾಕ್ಟರ್ ಕೂಡ ಈಗ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಈಗ ಇಡೀ 400 ಜಿಲ್ಲೆಗಳಲ್ಲಿ ಈಗ ಶುರುವಾಗಿದೆ. ಸ್ಕಿಜೋಫ್ರೆನಿಯಾ ರೋಗಿಗಳನ್ನು ಆದಷ್ಟು ಬೇಗ ಗುರುತಿಸಬೇಕು, ಯಾವತ್ತೇ ಪ್ರೈಮರಿ ಕೇಂದ್ರದಲ್ಲಿ ಪ್ರಾಥಮಿಕ ಕೇಂದ್ರದಲ್ಲಿ ಅವರಿಗೆ ಔಷಧ ಸಿಗಬೇಕು. ಈಗ ಕರ್ನಾಟಕದಲ್ಲಿ ಪ್ರತಿ ಮಂಗಳವಾರ PSC ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಾಲೂಕು ಹಾಸ್ಪಿಟಲಲ್ಲಿ ಕ್ಲಿನಿಕ್ ಮಾಡ್ತಾರೆ. ಇಲ್ಲ ಸೈಕ್ಯಾಟ್ರಿಸ್ಟ್ ಹೋಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಾಂತಂದ್ರೆ ಅಲ್ಲಿ ಲೋಕಲ್ ಡಾಕ್ಟರ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಮನೋಚೇತನ ಕ್ಲಿನಿಕ್ ಅಂತ ಈಗ ಶುರು ಮಾಡಿ 31 ಜಿಲ್ಲೆಯಲ್ಲೂ ಈಗ ಒಂದು 50 ವರ್ಷಕ್ಕೆ ಹಿಂದೆ ಹೊಲಕ್ಕೆ ಮಾಡ್ತಂದ್ರೆ ಈಗ ಎಷ್ಟು ಬೆಟ್ರ್ ಈಗ, ಯಾಕೆಂದರೆ ಅನೇಕ ಸ್ಕಿಜೋಫ್ರೆನಿಯಾ ಪೇಷಂಟ್ಗಳಿಗೆ ಈಗ ಚಿಕಿತ್ಸೆ ಸಿಗ್ತಾ ಇದೆ, ಇಂಪ್ರೂವ್ ಆಗ್ತಿದ್ದಾರೆ, ಇನ್ನಷ್ಟು ಸುಧಾರಣೆ ಬೇಕಾಗುತ್ತೆ. ಹಾಗಾಗಿ ಜನಸಾಮಾನ್ಯರಲ್ಲಿ ಮನವಿ ಅಂತಂದರೆ ಯಾವುದೇ ವ್ಯಕ್ತಿಗೆ ಆತ ಭ್ರಮಾಧೀನನಾಗಿದ್ದಾನೆ ಅಥವಾ ವಿಚಿತ್ರವಾಗಿ ವರ್ತಿಸ್ತಾರೆ ಅಂತಂದರೆ ಇದು ಸ್ಕಿಜೋಫ್ರೆನಿಯಾ ಇರಬಹುದೇ ಅಂತ ಯೋಚನೆ ಮಾಡಿ ಆದಷ್ಟು ಬೇಗ ಸಮೀಪದ ಡಾಕ್ಟರ್ನ ಕಾಣ್ತಕ್ಕಂಥದ್ದು, ಚಿಕಿತ್ಸೆಯನ್ನು ಶುರು ಮಾಡತಕ್ಕಂಥದ್ದು.